ಸಂಸಾರ ಅನ್ನೋದು ನಾಲ್ಕು ಗೋಡೆಗಳ ಮಧ್ಯೆ ಇರಬೇಕು ಅಂತಾರೆ. ಹಾಗಿರುವಾಗ ಸಂಸಾರದ ನಾಲ್ಕು ಗೋಡೆಗಳನ್ನೇ ಟೈಟಲ್ ಆಗಿಟ್ಟು ಸಿನಿಮಾ ಮಾಡಿದ್ರೆ? ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಅನದರ್ ರಿವ್ಯೂ. ನಾವಿವತ್ತು ರಿವ್ಯೂ ಮಾಡ್ತಿರೋದು ಅಚ್ಯುತ್ ಕುಮಾರ್ ಅವರು ಮೊದಲ ಬಾರಿಗೆ ನಾಯಕ ನಟನಾಗಿ ಮಾಡಿರುವಂತಹ ಸಿನಿಮಾ ಫೋರ್ ವಾಲ್ಸ್ ಅಂಡ್ ಟೂ ನೈಟೀಸ್. ಈ ರಿವ್ಯೂನ ಬರೆದಿರೋದು ಹಿದಾಯತ್ ಗುಬ್ಬಿ ಅವರು. ಪ್ಲಾಟ್: ಗೌರ್ಮೆಂಟ್ ಕೆಲಸದಲ್ಲಿ ಇರುವಂತಹ ಶಂಕರಣ್ಣ ಲವ್ ಮ್ಯಾರೇಜ್ ಆಗಿ ಹಳ್ಳಿ ಬಿಟ್ಟು ಸಿಟಿಗೆ ಬಂದಿರ್ತಾನೆ. ಗೌರ್ಮೆಂಟ್ ಕ್ವಾರ್ಟರ್ಸ್ ಅಲ್ಲಿ ಅವನ ಸಂಸಾರ ಚೆನ್ನಾಗಿ ನಡೀತಾ ಇರುತ್ತೆ, ಒಂದು ಹೆಣ್ಮಗುನು ಆಗುತ್ತೆ. ಆದ್ರೆ ಆ ಮಗು ಆದ ತಕ್ಷಣ ದೇವರಲ್ಲಿ ತುಂಬಾ ನಂಬಿಕೆ ಇಟ್ಟಿದ್ದ ಶಂಕರಣ್ಣ ಇದ್ದಕ್ಕಿದ್ದ ಹಾಗೆ ನಂಬಿಕೆನೆ ಕಳ್ಕೊಂಡ್ಬಿಡ್ತಾನೆ. ದೇವರೇ ಇಲ್ಲ ಅಂತ ಮನೆಯಲ್ಲಿರೋ ಫೋಟೋಸ್ಗಳನ್ನೆಲ್ಲ ಕಿತ್ತಾಕ್ತಾನೆ. ಹೀಗೆ ಕತೆ ಮುಂದುವರಿತ ಶಂಕರಣ್ಣನಿಗೆ ಮೂರು ಹೆಣ್ಮಕ್ಳು ಒಂದು ಗಂಡು ಮಗು ಆಗುತ್ತೆ. ಮೂರು ಹೆಣ್ಮಕ್ಳು ತಂದೆನ ದೇವರು ಅಂತ ನೋಡ್ತಾ ಇದ್ರೆ ಮಗ ಮಾತ್ರ ತಂದೆನ ದೆವ್ವದ ರೀತಿ ನೋಡ್ತಾ ಇರ್ತಾನೆ. ಈ ರೀತಿ ಮಕ್ಕಳ ಸುತ್ತ ನಾಲ್ಕು ಗೋಡೆಗಳ ಮಧ್ಯ ನಡೆಯುವಂತಹ ಸಂಸಾರದ ಕಥೆನೆ ಈ ಫೋರ್ ವಾಲ್ಸ್. ಶಂಕರಣ್ಣ ದೇವರ ಮೇಲೆ ನಂಬಿಕೆ ಕಳ್ಕೊಳ್ಳೋದು ಯಾಕೆ, ಅವನ ಮತ್ತು ಮಗನ ನಡುವಿನ ಸಂಬಂಧ ಏನಾಗುತ್ತೆ ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೋಬೇಕು. ಕ್ಯಾಸ್ಟಿಂಗ್: ಶಂಕರಣ್ಣ ಆಗಿ ಅಚ್ಯುತ್ ಕುಮಾರ್ ಮಿಂಚಿದ್ದಾರೆ, ಇನ್ನು ಉಳಿದಂತೆ ದತ್ತಣ್ಣ ಮತ್ತು ಸುಜಯ್ ಶಾಸ್ತ್ರಿ ಪರಿಚಿತ ನಟರಿದ್ರೆ, ಹೊಸಬರಾದಂತಹ ಡಾಕ್ಟರ್ ಪಾರ್ವತಿ, ಡಾಕ್ಟರ್ ಜಾನ್ವಿ, ಅಂಚಲ್, ಶ್ರೇಯಾ, ಭಾಸ್ಕರ್ ನೀನಾಸಂ ಅವರು ಹೆಂಡತಿ ಮತ್ತು ಮಕ್ಕಳ ಪಾತ್ರಗಳಲ್ಲಿ ಇದ್ದಾರೆ. ಅನಾಲಿಸಿಸ್: ಫೋರ್ ವಾಲ್ಸ್ ಒಂದು ಕಂಪ್ಲೀಟ್ ಫ್ಯಾಮಿಲಿ ಡ್ರಾಮಾ. ಫಿಲ್ಮ್ ಸ್ಟಾರ್ಟಿಂಗ್ ಆಗಿ ಇಂಟರ್ವಲ್ ವರ್ಗೂ ಇದೇನಿದು ರೆಗ್ಯುಲರ್ ಫ್ಯಾಮಿಲಿ ಕತೆ ತರನೇ ಇದೆಯಲ್ಲ ಅಂತ ಅನ್ಸುತ್ತೆ. ಇಂಟರ್ವಲ್ ಆದ್ಮೇಲೆ ಕತೆ ಬೇರೆ ತರನೇ ಹೋಗುತ್ತೆ. ಪ್ರೀ ಕ್ಲೈಮ್ಯಾಕ್ಸ್ ವರ್ಗೂ ತುಂಬಾ ಪ್ರಶ್ನೆಗಳು ಉಳ್ಕೊಂಡ್ರು, ಕೊನೆಗೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಎಂದಿನಂತೆ ಅಚ್ಯುತ್ ಕುಮಾರ್ ಟಾಪ್ ಕ್ಲಾಸ್ ಪರ್ಫಾರ್ಮೆನ್ಸ್ ನೀಡಿದ್ದಾರೆ. ಇನ್ನು ಮಕ್ಕಳ ಪಾತ್ರದಲ್ಲಿ ಮಾಡಿರುವಂತಹ ಎಲ್ಲ ಹೊಸ ಆರ್ಟಿಸ್ಟು ಅವರ ಪಾತ್ರಗಳನ್ನ ತಲೆಯಲ್ಲಿ ಉಳ್ಕೊಳ್ಳೋ ಮಟ್ಟಿಗೆ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ಬ್ಯಾಂಕ್ ಚೆನ್ನಾಗಿದೆ, ಆಡಿಯನ್ಸ್ನ ತುಂಬಾ ಎಮೋಷನಲ್ ಮಾಡುತ್ತೆ. ಮನುಷ್ಯ ತನ್ನ ಸ್ವಾರ್ಥಕ್ಕೋಸ್ಕರ ಎಲ್ಲ ಸಂಬಂಧಗಳನ್ನ ಮರಿತಾನೆ ಅನ್ನೋದನ್ನ ಡೈರೆಕ್ಟರ್ ಎಸ್ ಎಸ್ ಸಜ್ಜನ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅಂಡ್ ಟೈಟಲ್ನ ಫೋರ್ ವಾಲ್ಸ್ ಮತ್ತು ಟೂ ನೈಟೀಸ್ ಅಂತ ಇಟ್ಟಿದ್ದಾರೆ. ಇಲ್ಲಿ ಟೂ ನೈಟೀಸ್ ಅನ್ನೋದು ಯಾಕೆ ಅನ್ನೋ ರೀಸನ್ ಸಕ್ಕದಾಗಿದೆ. ಹಾಗೆ ಇದರಲ್ಲಿ ಬರುವಂತಹ ಶಂಕರಣ್ಣ ತನ್ನ ಹೆಂಡತಿಗೆ ಕ್ವಾರ್ಟರ್ಸ್ ಅಲ್ಲಿ ಇರುವಂತಹ ಬೇರೆ ಹೆಂಗಸರು ನೈಟಿ ಹಾಕಿ ತಿರುಗೋದನ್ನ ತೋರಿಸುವಂತಹ ಸೀನ್ನ ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಇನ್ನು ಫಿಲಮ್ನಲ್ಲಿ ಇರುವಂತಹ ಡ್ರಾಬ್ಯಾಕ್ಸ್ ಅಂದ್ರೆ ಕತೆನ ಪ್ರೆಸೆಂಟ್ ಮಾಡಿರುವಂತಹ ರೀತಿ ಸ್ಲೋ ಆಗಿದೆ. ಫಿಲಮ್ನಲ್ಲಿ ಬರುವಂತಹ ಬಹುತೇಕ ವಿಷಯಗಳು ಆಲ್ರೆಡಿ ತುಂಬಾ ಫಿಲಮ್ಸ್ ಅಲ್ಲಿ ನೋಡಿರ್ತೀರ, ಹಿಂದೆ ಕೇಳಿರೋ ತರನೇ ಅನ್ಸುತ್ತೆ. ರೀಲ್ಸ್ ಅನ್ನು 30 ಸೆಕೆಂಡ್ ಜಮಾನದಲ್ಲಿ ಇದು ಕೆಲವರಿಗೆ ಸೀರಿಯಲ್ ಕತೆ ಅಂತ ಅನಿಸ್ಬೋದು. ಕ್ಲೈಮ್ಯಾಕ್ಸ್ ಚೆನ್ನಾಗಿದ್ರು ಅಲ್ಲಿ ತನಕ ಜನ ಕಾಯ್ತಾರ ಅನ್ನೋದು ದೊಡ್ಡ ಪ್ರಶ್ನೆ. ಓವರ್ಆಲ್ ಆಗಿ ನೋಡಿದ್ರೆ ಫ್ಯಾಮಿಲಿ ವ್ಯಾಲ್ಯೂಸ್ನ ತೋರಿಸುವಂತಹ ಒಂದು ಒಳ್ಳೆಯ ಪ್ರಯತ್ನನ ಡೈರೆಕ್ಟರ್ ಮಾಡಿದ್ದಾರೆ. ಫ್ಯಾಮಿಲಿ ಡ್ರಾಮಾನ ನೀವು ಇಷ್ಟಪಡೋರಾಗಿದ್ರೆ ನೀವು ಈ ಸಿನಿಮಾನ ಖಂಡಿತ ನೋಡ್ಬೋದು. ಸೈನಿಂಗ್ ಆಫ್, ಮನು.